ನಾನು ಕೆರಳಿಸಬೇಕು, ಕೆರಳಿ ನಾನೇನಾದ್ರೂ ಅವರಿಗೆ ಅವಾಚ್ಯ ಶಬ್ದಗಳನ್ನ ಮಾತಾಡಬೇಕು ಅಂತಕ್ಕಂತ ಒಂದು ದುರುದ್ದೇಶ ಇಟ್ಕೊಂಡು ಅದನ್ನ ಮಾತಾಡಿ ಇರ್ಬೋದು ಅಂತ ಹೇಳ್ತೀನಿ. ಅದ್ರ ಬಗ್ಗೆ ನೀನು ಎಷ್ಟೇ ಮಾತಾಡೋಣ ರಮೇಶ್ ಅಣ್ಣ, ನೀ ಏನ್ ಬೇಕಾದ್ರೂ ಬೈ, ಏನ್ ಬೇಕಾದನ್ನು ನಾನು ಚುನಾವಣೆ ಆಗುವವರೆಗೆ ಬಾಯಿ ಬಿಟ್ಟು ಅಂತ ಮಾತನ್ನ ನಾನು ಮಾಡೋದಲ್ಲ ಅಂತೀನಿ. ನೀನೇನೇ ಮಾತಾಡಿದ್ರು, ನೀನೇನೇ ಬೈದ್ರು ಕೂಡ ಅದಕ್ಕೆ ನಾಳೆ 15 ತಾರೀಕು ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂತ ನಾನು ನಂಬಿಕೊಂಡಿರ್ತಕ್ಕಂತ ಅನೇಕ ಸಮುದಾಯದ ಜನ ಮತ್ತು ರೈತರು ಅದನ್ನ ಗಮನಿಸಿದರೆ 15 ತಾರೀಕು ನಿನಗೆ ಉತ್ತರವನ್ನ ಅವ್ರ ಮುಖಾಂತರ ನಿನಗೆ ತಿಳಿಸೋದು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಯಾವುದೇ ಮಾಧ್ಯಮದವರು ಕೇಳ್ತಾರೆ ಹಿಂಗ್ ಅಂತಾರಲ್ಲ ಅದಕ್ಕೆ ನೀವು ಹೆಂಗಿರಿ, ಇವ್ರು ಬೆಳಗ್ಗೆ ಬೆಳಗ್ಗೆ ಎದ್ದು ಕೂಡಲೇನ ಬಂದ ಕಿಶನ್ ನಾನು ಮುಟ್ಕೊಂತ ಅವ್ರು ಹಿಂಗ್ ಹತ್ತಿದ್ರು, ಇದಕ್ಕೆ ನೀವು ಹೆಂಗಿರಿ. ನಾನೇನು ಅನ್ನಂಗಿಲ್ಲ, ರಾಜ್ಯದ ಜನ ಗಮನಿಸ್ತಾರೆ, ಕ್ಷೇತ್ರದ ಜನ ಗಮನಿಸ್ತಾರೆ, ಅದಕ್ಕೆಲ್ಲಕ್ಕೂ ಕೂಡ ಉತ್ತರ ಯಾವಾಗ ಸಿಗ್ತದಪ್ಪ ಅಂತಂದ್ರೆ 15 ತಾರೀಕು ಗೌಪ್ಯ ಆಗಿರುತ್ತೆ, 13ನೇ ತಾರೀಕು ಅದು ಹೆಚ್ಚು ಕಡಿಮೆ 11-12 ಒಳಗಾಗೇನೆ ಅದ್ರದ್ದು ಒಂದು ಫಲಿತಾಂಶ ಬರಕ್ ಸಾಧ್ಯ ಆಗ್ತದ. ಆ ಫಲಿತಾಂಶ ನೀವು ಯಾವ ತರದಿಂದ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಅದು ನಿಮಗೆ ಪಟ್ಟಿರ್ತದೆ. ಇವತ್ತು ನಾನು ಕೇಳ್ಕೊಳ್ಳೋದು ಏನಂದ್ರೆ ಇಂಥ ಒಂದು ಹುಬ್ಬಳ್ಳಿ ಜಗದೀಶ್ ಶೆಟ್ಟರ್ನ ಲಕ್ಷ್ಮಣ ಸೌದಿಂದ ಸೋಲಿಸ್ತಕ್ಕಂಥದ್ದನ್ನ ನಾನು ತೀರ್ಮಾನ ಮಾಡಿ ನಾನು ಹೇಳಿದ್ದೀನಿ ಅಂತಂದ್ರು. ಆದ್ರೆ ಇಲ್ಲಿ ಬಂದ ಮೇಲೆ ಯಾಕೋ ನನ್ನ ಮ್ಯಾಕ್ ಪ್ರೀತಿ ಎಂತ ಅಂತೋ ಏನೋ ಗೊತ್ತಾಗ್ಲಿಲ್ಲ. ಇಲ್ಲಿ ಹೋಗೋ ಮುಂದೆ ಅವ್ರು ಏನ್ ಹೇಳಿದ್ರೆ ನಾವು ಹುಬ್ಬಳ್ಳಿ ಮಾತ್ರ ನಾನ್ ಸೋಲಿಸ್ತೀನಿ, ಇಲ್ಲಿ ಲೋಕಲ್ ಅವ್ರು ನೀವು ಹಳೆ ಒಂದು ಶಿಷ್ಯ ಅಂತ ಹೇಳಿ ಅವ್ರು ಬಹುತೇಕ ಅದನ್ನ ಅರ್ಥ ಮಾಡ್ಕೊಂಡು ಹೇಳಿರ್ಬೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಈ ಮಾತನ್ನ ಹೇಳ್ಬೇಕಾಗುತ್ತೆ. ಅದರ ಯಾರಿಗಾರೇ ಜವಾಬ್ದಾರಿ ಕೊಟ್ಟಿದ್ರು ಅವ್ರ ಅನೇಕ ಭಾಷೆಗಳನ್ನ ಅನೇಕ ಶಬ್ದಗಳನ್ನ ಬಳಸಿರ್ತಕ್ಕಂಥದ್ದು ನೋಡಿದ್ರೆ ನನಗನ್ಸುತ್ತೆ ಅವರು ಮುದಾಮ್ ನಾನು ಕೆರಳಿಸ್ಬೇಕು, ನಾನು ಕೆರಳಿಸ್ಬೇಕು, ಕೆರಳಿ ನಾನೇನಾದ್ರೂ ಅವರಿಗೆ ಅವಾಚ್ಯ ಶಬ್ದಗಳನ್ನ ಮಾತಾಡಬೇಕು ಅಂತಕ್ಕಂತ ಒಂದು ದುರುದ್ದೇಶ ಇಟ್ಕೊಂಡು ಅದನ್ನ ಮಾತಾಡಿ ಇರ್ಬೋದು ಅಂತ ಹೇಳ್ತೀನಿ. ಅದ್ರ ಬಗ್ಗೆ ನೀನು ಎಷ್ಟೇ ಮಾತಾಡೋಣ ರಮೇಶ್ ಅಣ್ಣ, ನೀ ಏನ್ ಬೇಕಾದ್ರೂ ಬೈ, ಏನ್ ಬೇಕಾದನ್ನು ನಾನು ಚುನಾವಣೆ ಆಗುವವರೆಗೆ ಬಾಯಿ ಬಿಟ್ಟು ಅನ್ನುವಂತ ಮಾತನ್ನ ನಾನು ಮಾಡೋದಲ್ಲ ಅಂತ. ನೀನೇನೇ ಮಾತಾಡಿದ್ರು, ನೀನೇನೇ ಬೈದ್ರು ಕೂಡ ಅದಕ್ಕೆ ನಾಳೆ 15 ತಾರೀಕು ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂತ ನಾನು ನಂಬಿಕೊಂಡಿರ್ತಕ್ಕಂತ ಅನೇಕ ಸಮುದಾಯದ ಜನ ಮತ್ತು ರೈತರು ಅದನ್ನ ಗಮನಿಸಿದರೆ 15 ತಾರೀಕು ನಿನಗೆ ಉತ್ತರವನ್ನ ಅವ್ರ ಮುಖಾಂತರ ನಿನಗೆ ಸಿಗ್ತದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಯಾವುದೇ ಮಾಧ್ಯಮ